ಊರಾಗ ಯಾರು ಲೈನ್ ಹೊಡಿಲಿಲ್ಲ ರೀ ನಾವು ನೋಡಿ ಎಷ್ಟು ಚಂದ ಇದ್ದೀರಿ ನನಗೆ ಈ ಕರಿ ಕಲರು ಯಾರು ಹೊಡಿತಾರ ಅಪ್ಪು ಸರ್ ಆಫೀಸ್ಗೆ ಹೋದೆ ಸರ್ ಹೋಗ್ತಿದ್ದಂಗೆ ಸೀದಾ ಕಾಲು ಬಿದ್ದು ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತಿದ್ದಂಗೆ ಅವರು ಏಯ್ ಮಸಲ್ ಮಣಿ ಎಲ್ರಿಗೆ ಹೋಗಿದ್ರಿ ಅಯ್ಯೋ ಏಯ್ ಬನ್ರಿ ಇವ್ರ ಜೊತೆ ನನ್ನೊಂದು ಫೋಟೋ ತೆಗೀರಿ ಅಂತೇಳಿ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸಿದ್ರು ಸರ್ ಇವತ್ತು ನನ್ನ ಮನೆಯಲ್ಲಿ ದೊಡ್ಡ ಫ್ರೇಮ್ ಹಾಕಿ ಇಟ್ಕೊಂಡಿದ್ದೀನಿ ಅದು ನನ್ನೊಳಗಡೆನೇ ಇದ್ದುಬಿಡ್ಲಿ ಒಂದಿಷ್ಟು ಮಾತುಗಳಿದೆ ನುಡಿಮುತ್ತುಗಳು ಅಂತ ಆದರೆ ಇವತ್ತು ಅವ್ರು ಹೇಳಿರೋ ಮಾತುಗಳಲ್ಲೇ ನಾನು ಸಾಕ್ತಾ ಇರೋದು ಫೆಬ್ರವರಿ 27 ಮದುವೆ ಅಂತ ಹೇಳಿದ್ದ ಒಂದು ವಾರ ಬಿಟ್ಟು ಕಟ್ ಮಾಡಿಲ್ಲ ಜನವರಿ 27 ಮದುವೆ ಅಂತ ಅದಕ್ಕೆ ಜನವರಿ ಫುಲ್ಲು ಡೇಟ್ಸ್ ಕೊಟ್ಬಿಟ್ಟಿದ್ದೀನಿ ಶೂಟಿಂಗಿಗೆ ಇಲ್ಲಿಂದ ಹೋದೆ 26 ಮದುವೆ ಒಂದೇ ದಿನಕ್ಕೆ ಮದುವೆಗೆ ಹೋಗಿದ್ದು ನಮ್ಮ ಅಕ್ಕನ ಮಗಳೇ ಸರ್ ನೋ ಆಪ್ಷನ್ ನಿಂಗದಕ್ಕೆ ಎಲ್ಲ ಅವನಿಗೆ ಹಾಕಿ ಮಜ್ಜ ಒಡೋಣ ಅಂತೇಳಿ ಏನಪ್ಪಾಗುತ್ತೆ ಹರವ ಅಂತ ಕನ್ನಡ ಪಿಕ್ಚರ್ ಅರ್ಪಿಸುವ ಕೈವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೈವಾ ಸಿನಿಮಾದಲ್ಲಿ ಜೈತೀರ್ಥ ಸರ್ನ ಮಾತಾಡಿಸಿದ್ವಿ ಗಿರಿರಾಜ್ ಸರ್ ಮಾತಾಡಿಸಿದ್ವಿ ಧನ್ವೀರ್ ಅವ್ರನ್ನ ಮಾತಾಡಿಸಿದ್ವಿ ಮೇಘಾ ಶೆಟ್ಟಿ ಅವ್ರನ್ನ ಮಾತಾಡಿಸಿದ್ವಿ ಮತ್ತು ರಾಘು ಶಿವಮೊಗ್ಗ ಅವ್ರನ್ನ ಮಾತಾಡಿಸಿದ್ವಿ ಅದಕ್ಕಿಂತ ಮುಂಚೆ ದಿನಕರ್ ಸರ್ನ ಮಾತಾಡಿಸಿದ್ವಿ ಒಂದು ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದರು ಎಲ್ಲೋಗಿದ್ರು ಅಂತ ಗೊತ್ತಿರಲಿಲ್ಲ ಸಿಕ್ಕಾಪಡೆ ಶೂಟಿಂಗ್ಸ್ ಅಂತೆ ಅವರು ಉತ್ತರ ಕರ್ನಾಟಕದ ನಮ್ಮ ಭಾಗದವರು ಅಂದರೆ ನಂದು ಬಿಜಾಪುರ ಅವ್ರದ್ದು ಕೊಡೇಕಲ್ಲು ಯಾದಗಿರಿ ಡಿಸ್ಟಿಕ್ಕು ಮಿಕ್ಕಿದವರೇ ಹೇಳ್ತಾರೆ ಮಹಂತೇಶ್ ಆರಾಮದಿರಿ ಎಸ್ ಆರಾಮಾಗಿದ್ದೀನಿ ರೀ ನೀವು ಹೆಂಗದಿರಿ ನಾ ಮಸ್ತ್ ಇದೀನಿ ಕೊಡೇಕಲ್ ಬಸವಣ್ಣ ಭಾಳ ಫೇಮಸ್ ಹೌದು ಸರ್ ಬಸವಣ್ಣನ ಊರಿನವ್ರು ನೀವು ಕೊಡೇಕಲ್ನವರು ಯಾದಗಿರಿ ಡಿಸ್ಟಿಕ್ ಉಣಸ್ಗಿ ತಾಲೂಕು ಕೊಡೇಕಲ್ ಗ್ರಾಮ ನನ್ನ ಹುಟ್ಟೂರು ನಿಮ್ಮ ಹುಟ್ಟೂರು ಎಸ್ ಸರ್ ಕೊಡೇಕಲ್ನಾಗ ಎಷ್ಟು ಮಂದಿ ಲೈನ್ ನೋಡಿದಿರಿ ಕೊಡೇಕಲ್ಲಲ್ಲಿ ಹುಟ್ಟಿದ್ದೀನಿ ಬೆಳೆದಿದ್ದು ಮೈಸೂರಲ್ಲಿ ಬೆಳೆದಿದ್ದೀನಿ ಅದೇ ನನಗೆ ಸಮಸ್ಯೆ ಆಗದ್ರಿ ಯಾಕಂದ್ರೆ ನಮ್ಮ ಅಪ್ಪ ಏನ್ ಮಾಡಿದ ಅಪ್ಪ ಏನ್ ಮಾಡ್ದ ಏನ್ ಮಾಡ್ತಾನ ಅಪ್ಪ ಅಪ್ಪ ಅದೇ ಹೇಳಕ್ ಬಂದಿರಿ ಈಗ ಒಂದಿನ ನಾನು ಗೋಲಿ ಆಡಕ್ಕ ಹೊರಗೆ ಹೋಗಿದ್ನೆ ನಮ್ಮ ಮನೆಯಾಗ ಒಬ್ರು ಬಾಡಿಗೆ ಇದ್ರು ಅವರು ನ್ಯೂಸ್ ಪೇಪರ್ ಓದಕತ್ತಿದ್ರು ಅಂತ್ರಿ ಅವ್ರು ನಮ್ಮ ಅಪ್ಪ ದೋಸ್ತ್ ಆಗ್ಬೇಕು ನೋಡಿದ್ರು ಫ್ರೀ ಎಜುಕೇಷನ್ ಸುತ್ತೂರು ಮಠದಲ್ಲಿ ಅದು ಇದು ಲಿಸ್ಟ್ ಓದಿದ್ರು ಅವರು 4 ಜನ ಮಕ್ಕಳಿದ್ರು ಹೋಗಿ ಅವ್ರ ಮಕ್ಕಳನ್ನ ಸೇರಿಸ್ಬೇಕಿಲ್ರಿ ಅವ ಬಂದು ನಮ್ಮ ಅಪ್ಪಗೆ ಹೇಳ್ದ ಮುತ್ತ್ಯಾರ್ರಿ ಇದು ಒಂದು ಯಾವುದೋ ಹೊಸ ಶಾಲೆ ಐತ್ರಿ JSS ಸುತ್ತೂರು ಅಂತ ಐತ್ರಿ ಮೈಸೂರು ಬಲ್ಲಿ ಭಾರಿ ದೊಡ್ಡ ಸಂಸ್ಥೆ ರೀ ಅಲ್ಲಿ ಮಕ್ಕಳನ್ನ ಕಳಿಸಿದ್ರೆ ಭಾಳ ಚೆನ್ನಾಗಿ ಆತರ ನಂಗೆ ಹಿಂಗೆ ಅಂತ ಹೌದ್ರಿ ನನ್ನ ಸಣ್ಣ ಮನ್ನ ಮಗನ ಹಾಕಿ ಬಿಡೋಣ್ರಿ ಅವ್ನು ಭಾಳ ಬಿಡೋಳದನ್ನ ಪ್ಯಾಲಿ ಅವನ್ ಸೇರ್ಸ್ಬಿಡಮು ದೊಡ್ಡವ್ರು ಇಬ್ರು ಒಂದೇ ಕಡೆ ಇದ್ರೆ ದಿನಾ ಜಗಳ ಆಡ್ತಾರ ಅವರು ಅಂತೇಳಿ ಕೇಸಿ ಸಣ್ಣ ವಯಸ್ಸಿನ ನಾವು ಮೈಸೂರು ತಂದು ಒಬ್ಬಟ್ಟು ಬಿಟ್ರು ಅಂದ್ರೆ ಅಣ್ಣ ತಮ್ಮ ಜಗಳ ಬಿಡಂತ ಅವಾಗ ಬೇರೆ ಮಾಡಿದ್ದಾರೆ ಇವತ್ತಿಗೆ 22 ಆಯ್ತು ಅಣ್ಣ ಅಲ್ಲಿ ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ರೀ ಬಟ್ ಆಮೇಲೆ ಮೈಸೂರಿಗೆ ಬಂದಿದ್ದಾಯ್ತು ಬಟ್ ಊರಾಗ ಯಾರು ಲೈನ್ ಹೊಡಿಲಿಲ್ಲ ರೀ ನಮ್ಗೆ ಅಲ್ಲ ಈಗ ಹೊಡಿಬೋದಾಯ್ತಲ್ಲ ಅವಾಗ ಏ ನನ್ನ ಕಲರ್ಗೆ ಯಾರು ಬೀಳ್ತಾರೆ ನೀವು ಸ್ಮಾರ್ಟ್ ಆಗಿದ್ರೆ ನಿಮ್ಗೆ ಹೊಡಿತಾರ ನೋಡಿ ಎಷ್ಟು ಚಂದ ಇದ್ದೀರಿ ನನಗೆ ಈ ಕರಿ ಕಲರು ಯಾರು ಹೊಡಿತಾರ ಇಲ್ಲ ಮಹಂತೇಶ್ ಆದರೂ ನಿಮ್ಮ ಬಣ್ಣದ ಬಗ್ಗೆ ಮಾತಾಡಿಬಿಟ್ರೆ ಅಪ್ಪು ಸರ್ ನಿಮಗೆ ಭಾಳ ಪ್ರೀತಿ ಹಾಂ ನಿಮ್ಮ ಮನೆಯಾಗ ಏನೋ ಅವ್ರದ್ದು ಒಂದು ಫೋಟೋದ ಅಂತಂದ್ರಿ ಆ ಫೋಟೋದೊಂದು ಫ್ಲ್ಯಾಶ್ ಬ್ಯಾಕ್ ಹೇಳಿರಲ್ಲ ಅಂದರೆ ಫ್ರೆಂಚ್ ಬಿರಿಯಾನಿ ಲಾಕ್ಡೌನ್ ಟೈಮಲ್ಲಿ ರಿಲೀಸ್ ಆಗಿತ್ತು ರೀ ಆ ಟೈಮ್ನಾಗ ನಾನು ಊರಾಗಿದ್ದೆ ಫ್ರೆಂಚ್ ಬಿರಿಯಾನಿ ಮಸಲ್ ಮಣಿ ಕ್ಯಾರೆಕ್ಟರ್ ತುಂಬ ಹಿಟ್ ಆಗಿತ್ತು ಎಲ್ಲರೂ ಕೇಳಕತ್ತಿದ್ರು ರೀ ಆವಾಗ ಪನ್ನಗ ಸರ್ ಫೋನ್ ಮಾಡಿದ್ರು ಫೋನ್ ಮಾಡಿ ಬೆಂಗಳೂರು ಭಾಷೆಯಲ್ಲೇ ಹೇಳ್ತೀನಿ ಅದು ಎಲ್ಲೋ ಇದೆಯಾ ಅಂದರು ಸರ್ ಲಾಕ್ಡೌನ್ ಊರಲ್ಲಿ ಇದ್ದೀನಿ ಅಂದರು ಲೋ ಲೋಫರ್ ನಮಗೆ ಬಾರೋ ಇಲ್ಲಿ ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ ನಿನ್ನೆ ಕೇಳ್ತವ್ರೆ ಯಾರು ಮಸಲ್ ಮಣಿ ಯಾರು ಮಸಲ್ ಮಣಿ ಫಸ್ಟ್ ಬೆಂಗಳೂರಿಗೆ ಬಾರೋ ನೀನು ಅಂತ ಸಾರ್ ಬಸ್ಗಳಿಲ್ಲ ಸಾರ್ ಅದು ಅಂತ ಸರಿ ಆಯ್ತು ಏನು ಕಾರ್ ಮಾಡ್ಕೊಂಡು ಬಾರೋ ನೀನು ಫಸ್ಟು ಬಾ ಬೆಂಗಳೂರಿಗೆ ಅಂದರು ಬೆಂಗಳೂರಿಗೆ ಬಂದೆ ಬಂದು ಬ್ಯಾಗ್ ಎಸ್ತು ಸ್ನಾನ ಗಿನ ಮಾಡಿ ಅಪ್ಪು ಸರ್ ಆಫೀಸ್ಗೆ ಹೋದೆ ಸರ್ ಅವ್ರಿಗೆ ಹೋಗ್ತಿದ್ದಂಗೆ ಸೀದಾ ಕಾಲು ಬಿದ್ದು ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತಿದ್ದಂಗೆ ಅವರು ಏಯ್ ಮಸಲ್ ಮಣಿ ಎಲ್ರಿಗೆ ಹೋಗಿದ್ರಿ ಅಯ್ಯೋ ಎಲ್ಲಿವ್ರಿ ನೀವು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು ಏಯ್ ಬನ್ನಿರಿ ಇವ್ರ ಜೊತೆ ನನ್ನೊಂದು ಫೋಟೋ ತೆಗೀರಿ ಅಂತೇಳಿ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸಿದ್ರು ಸರ್ ಇವತ್ತು ನನ್ನ ಮನೆಯಲ್ಲಿ ದೊಡ್ಡ ಫ್ರೇಮ್ ಹಾಕಿ ಇಟ್ಕೊಂಡಿದ್ದೀನಿ ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ಒಂದು ಕ್ಷಣ ಅದು ಒಬ್ಬ ಸೂಪರ್ ಸ್ಟಾರ್ ಇಡೀ ಕರ್ನಾಟಕ ಪ್ರೀತಿಸುವ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು ನಾನು ಯಾರೂ ಅಲ್ಲ ಸರ್ ನನಗೆ ಅಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ ಅವ್ರ ಮನಸ್ಸು ಎಷ್ಟು ದೊಡ್ಡದಿರ್ಬೋದು ನೀನು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ಯಾ ನಿನ್ನ ಹತ್ರ ಪ್ರತಿಭೆ ಇದೆ ನೀನು
ಏನಾದರೂ ಮಾಡ್ತೀಯ ಅಂತ ಗುರುದುಂಬಿಸೋ ವ್ಯಕ್ತಿ ನನ್ನನ್ನು ಅಷ್ಟು ಪ್ರೀತಿಸಿದ್ರಲ್ಲ ಇನ್ನೇನು ಬೇಡ ಅಂತ. ನನಗೆ ನೀವು ಆ ಸ್ಲ್ಯಾಂಗ್ ಹೇಳಿದ ಕೂಡ ನನ್ನ ನೆನಪಾಯ್ತು. ಅಪ್ಪು ಸರ್ ಹೆಂಗ್ ಐ ಕಮಾನ್ ಮಗನ್ ಮ್ಯಾನ್, ಅವ್ರದೊಂದು ಬಹಳ ಪೆಕ್ಯೂರ್ ಸ್ಟೈಲ್ ಅದು. ಹೌದು ಹೌದು ಸರ್, ತುಂಬ ಇಷ್ಟವಾದ ವ್ಯಕ್ತಿಗಳಿಗೆ ಅವರು ಆ ಎಕ್ಸೈಟಲ್ಲಿ ಮಾತಾಡಿಸ್ತಾರೆ, ಅದನ್ನು ನಾನು ಅವತ್ತು ಅದು ಏನಂತ ಅದು ರಿಯಲ್ ಪ್ರೀತಿ, ಸ್ವಚ್ಛಂದವಾದ ಪ್ರೀತಿ ಅವರಿಂದ ನನಗೆ ಸಿಕ್ಕಿದ್ದು. ಮತ್ತೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದಿಷ್ಟು ಮಾತಾಡಿದ್ರು, ಅದು ಇನ್ನೂ ಮರೆಯಕ್ಕೆ. ಏನು ಟಿಪ್ಸ್ ಕೊಟ್ಟರು ಅಂತ ಸುಮ್ಮನೆ ಅದು ನನ್ನೊಳಗಡೆನೆ ಇದ್ದುಬಿಡ್ಲಿ. ಒಂದಿಷ್ಟು ಮಾತುಗಳಿದೆ, ನುಡಿಮುತ್ತುಗಳು ಅಂತ. ಆದರೆ ಇವತ್ತು ಅವ್ರು ಹೇಳಿರೋ ಮಾತುಗಳಲ್ಲೇ ನಾನು ಸಾಕ್ತಾ ಇರೋದು. ಸೊ ಅದು ಹೀಗಾಗಿ ಅದು ನನ್ನೊಳಗಡೆನೆ ಇರಲಿ. ಓಕೆ, ಫ್ರೆಂಚ್ ಬಿರಿಯಾನಿ ಆದಮೇಲೆ ನೀವು ಭಾಳ ಸಿನಿಮಾ ಮಾಡಿದ್ರಿ, ನಿಮ್ಗೆ ಆ ಸಿನಿಮಾ ಬ್ರೇಕ್ ಕೊಡ್ತಲ್ಲ? ಹಾಂ, ಫ್ರೆಂಚ್ ಬಿರಿಯಾನಿ ನನ್ನನ್ನು ತುಂಬ ಜನ ಇಷ್ಟಪಟ್ಟಿರೋ ಪ್ರೀತಿ ಅಂದರೆ ಸಿನಿಮಾ ತುಂಬ ಜನ ನೋಡಿದ್ರು. ಎಕ್ಸ್ಪೆಷಲಿ ನಮ್ಮ ಇಂಡಸ್ಟ್ರಿ ನೋಡ್ತು, ಕನ್ನಡ ಇಂಡಸ್ಟ್ರಿ ನೋಡಿ ನನ್ನನ್ನು ಆರಿಸಿ ಆಶೀರ್ವದಿಸಿ ಒಂದಿಷ್ಟು ಪಾತ್ರಗಳು ಬಂತು ಸರ್. ಆ ಒನ್ ಬೈ ಒನ್ ಮಾಡ್ಕೊಂಡು ಇವತ್ತು ಒಂದಿಷ್ಟು ಸಿನಿಮಾಗಳು ಮಾಡಿದ್ದೀನಿ. ಮೇಲೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಏನಂದ್ರೆ, ಎಷ್ಟು ದಿನ ಆಯಿತು ನೀವು ನಮ್ಗೆ ಇಂಟರ್ವ್ಯೂ ಕೊಟ್ಟಿಲ್ಲ. ಒಂದ್ಸಲಿ ಫೋನ್ ಮಾಡಿದೆ, ಸರ್ ನಾಳೆನೆ ನನ್ನ ಲಗ್ನ ಅಂದ್ರಿ. ಲಗ್ನ ನಾನು ಇವತ್ತೇ ಫೋನ್ ಮಾಡಿದೆ, ನನಗೆ ಡೌಟ್ ಬಂತು. ನೆನಪಿದೆ ನಿಮ್ಗೆ? ಹೌದು ಸರ್, ಇದೇ ಕೈವಾ ಸಿನಿಮಾ ಶೂಟಿಂಗ್ ಸರ್. ಅದು ಏನಾಗ್ಬಿಟ್ಟಿತ್ತು ಅಂದರೆ, ನಮ್ಮ ಅಣ್ಣನೇ ಪೂಜಾರಿ ಆ್ಯಕ್ಚುಲಿ. ಅವನು February 27 ಮದುವೆ ಅಂತ ಹೇಳಿದ್ದ. ಸರಿ ಕಣಣ, ಆಯ್ತು ಕಣಣ ಅಂತೆಲ್ಲ ಹೇಳಿದ್ದೆ. ಒಂದು ವಾರ ಬಿಟ್ಟು ಕಟ್ ಮಾಡಿಲ್ಲ, January 27 ಮದುವೆ ಅಂತ. ಫೆಬ್ರವರಿ ಮದುವೆ ಅಂತ ಹೇಳಿದ್ಕೆ ಜನವರಿ ಫುಲ್ಲು ಡೇಟ್ಸ್ ಕೊಟ್ಬಿಟ್ಟಿದ್ದೀನಿ ಶೂಟಿಂಗಿಗೆ, ಆಯಿತಾ? ಜನವರಿ ಕೊಟ್ಬಿಟ್ಟಿದ್ದೀನಿ, ಫೆಬ್ರವರಿ ಎಲ್ಲ ಮದುವೆ ಅಂದ್ಕೊಂಡು ಈ ಡೇಟ್ ಬ್ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ವಾರ ಬಿಟ್ಟು ಜನವರಿ ಮದುವೆ 27 ಅಂದೆ. ಲೇ ಬಿಟ್ಟು ಕಟ್ಮಣಮ್ ಅಂತಿರಲಿ, ಏನು ಹೇಳೋ ಕುಂತಿರ್ಲಿ ನೀನು ಹಿಂಗೆ ಅಂದೆ. ಅಂದಮೇಲೆ ಇದೇ ಕೈವಾ ಶೂಟಿಂಗ್ ಇತ್ತು, 24 ಶೂಟಿಂಗ್ ಇತ್ತು. 25 ಶೂಟು, ಇಲ್ಲಿಂದ ಹೋದೆ 26, 27 ಮದುವೆ. ಒಂದೇ ದಿನಕ್ಕೆ ಮದುವೆಗೆ ಹೋಗಿದ್ದು. ಹುಡುಗಿನ ನೋಡಿದ್ರ? ನಮ್ಮ ಅಕ್ಕನ ಮಗಳೇ ಸರ್. ನೋ ಆಪ್ಷನ್, ಸೇಫ್ ಝೋನ್ ಅಲ್ಲಿ ಇದ್ದೀನಿ. ನಮ್ಮ ಅಕ್ಕನ ಮಗಳನ್ನೇ ನಾನು ಮದುವೆ ಆಗಿರೋದು. ತುಂಬ ಚೆನ್ನಾಗಿದ್ದೀವಿ, ನನ್ನ ತುಂಬ ಪ್ರೀತಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನ ಅದೃಷ್ಟ. ಅಂದರೆ ಅವತ್ತಿನ ದಿನವೇ ಶಾಕ್ ಆಗಿದ್ದು ನಿಮಗೆ? ಹಾಂ, ಒಂದು ಮಂತ್ ಮುಂದೆ ಫಸ್ಟೇ ಬಂದ್ಬಿಡ್ತಾರಪ್ಪ. ನನ್ನ ಹೆಂಡತಿ ಜೊತೆಗೂ ನಾನು ಮಾತಾಡಿಲ್ಲ, ನನಗೆ ಹೆಂಗೆ ಕೇಳ್ತೀರಾ? ಅದೇ ಹೇಳದ್ನಲ್ಲ, ಈಗ ಹೋದೆ 26 ಹೋದೆ, 27 ಮದುವೆ ಆದೆ, ಮತ್ತು 29 ವಾಪಸ್ ಬಂದೆ. ಇನ್ನೊಂದು ಶೂಟಿಂಗ್ ಇತ್ತು ನಮ್ಮ ಮನೇಲಿ. ಲವ್ ಮದುವೆ ಆದವ್ರು ಒಂದು ವಾರ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತಾರೆ. ಅದೇನೋ ಅರಿಶಿಣ ಮೈ, ಹಳೆ ಮೈ, ಹಸಿ ಮೈ ಏನೇನೋ ಅಂತಾರೆ, ನನಗೇನೂ ಗೊತ್ತಿಲ್ಲ ಸರ್. ಕಮಿಟ್ಮೆಂಟ್, ಸಿನಿಮಾ ಡೇಟ್ ಕೊಟ್ಟು ಬಿಟ್ಟಿದ್ದೀನಲ್ಲ. ಯಾಕಂದ್ರೆ ಕೆಲಸ ಇಂಪಾರ್ಟೆಂಟ್ ಸರ್, ಕರ್ತವ್ಯಕ್ಕೆ ಕೆಲಸ ಅಂತ ಬಂದಾಗ ಏನೇ ಇದ್ದರೂ ಸೈಡ್ಗಿಟ್ಟು ಕೆಲಸ ಮಾಡಬೇಕಲ್ವ. ಅದು ನನ್ನ ಕೆಲಸಕ್ಕೆ ನಾನು ತೋರಿಸೋ ನಿಶ್ಚಯ ಶ್ರದ್ಧೆ ಅಷ್ಟೇ. ಮದುವೆ ಆದ 2 ವಾಪಸ್ ಬಂದೆ ಸರ್. ಆಮೇಲೆ ಮದುವೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಅದೆಲ್ಲ. ವೆರಿ ನೈಸ್. ಆಮೇಲೆ ಮಹಂತೇಶ್ ಹಿರೇಮಠ ಅಂದ್ಕೊಳ್ಳೇನೆ ಸ್ವಾಮಿಗಳು ನೀವು? ಐನೂರು. ಹೌದು ಸರ್, ಹಿರೇಮಠ ಅನ್ನೋದೇ ಒಂದು ದೊಡ್ಡ ಭಾಳ ಖುಷಿಯಾಗುವಂಥ ಸಂಭ್ರಮದ ಪದ ಅದು. ಹಾಂ, ಎಸ್ ಅಂದರೆ ಅದೃಷ್ಟವಂತ ಅಂತ ಭಾವಿಸ್ತೀನಿ ಸರ್, ಅಷ್ಟೇ. ಯಾಕಂದರೆ ಆ ಒಂದು ಸ್ಥಾನ ಇದೆ, ಅದು ನಮ್ಮ ನಾರ್ತ್ ಕರ್ನಾಟಕದವ್ರಿಗೆ ಗೊತ್ತಿದೆ ಐನೂರು ಏನು ಅಂತ. ಬಟ್ ಆ ಸ್ಥಾನಕ್ಕೆ ಒಂದು ಗೌರವ ಇದೆ. ಕೈ ಮುಗಿತಾರೆ, ಕೈ ಮುಗಿತಾರೆ. ಎಸ್, ಬಟ್ ನಾನು ಈ ನೇಟಿವಿಟಿಲಿ ಬೆಳೆದಿರೋದ್ರಿಂದ ಅಲ್ಲಿ ಕಲ್ಚರ್ನ ನಮ್ಮ ಅಣ್ಣನೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಹಿಂಗಾಗಿ ನಾನು ಆ ಸ್ಥಾನಕ್ಕೆ ಹರ್ರನಲ್ಲ ಅಂತೇಳಿ ನನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಟ್ಟಿದ್ದೀನಿ. ನಿಮ್ಮ ಮನಸ್ಸು ಭಾಳ ಚಲೋ ಅದಪ್ಪ. ಅಂದರೆ ಇರೋದು ಖರೆ ಹೇಳಿಕತ್ತೀರಿ ನೀವು. ಅಂದರೆ ನನ್ನ ಕೆಲಸಕ್ಕೆ ಆ ಒಂದು ವಿಷಯನ ನಾನು ಅಪ್ಲಿಕೇಬಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಹೌದು, ಯಾಕಂದರೆ ಆ ಸ್ಥಾನಕ್ಕೆ ಅದರದ್ದೇ ಆದಂಥ ಗೌರವ ಇದೆ, ಅದರದ್ದೇ ಆದಂಥ ಜವಾಬ್ದಾರಿಗಳಿದೆ, ಅದನ್ನೆಲ್ಲ ನಿಭಾಯಿಸ್ಬೇಕು. ನಾನು ಈ ಸಿನಿಮಾ ಫೀಲ್ಡಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ವೃತ್ತಿ ಅಂಥದ್ದು. ಸೊ ಇವತ್ತು ನಾನು ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ, ಅಲ್ಲಿ ಏನೇನೋ ಮಾಡಬೇಕಾಗುತ್ತೆ, ಅದನ್ನೆಲ್ಲ ನಾನು ಮಾಡಲೇಬೇಕು, ಅದು ನನ್ನ ಕೆಲಸ ಅದು. ಸೊ ಹೀಗಾಗಿ ಅದನ್ನೆಲ್ಲ ನಮ್ಮ ಅಣ್ಣನ ಶಿಫ್ಟ್ ಮಾಡಿ ನಿಂಗದಕ್ಕೆ ಎಲ್ಲ ಅವನಿಗೆ ಹಾಕಿ ಮಜ್ಜ ಒಡಣ್ಣ ಅಂತೇಳಿ ಅವನು ಮದುವೆ ಮಾಡಿಸ್ತಾನೆ, ರುದ್ರ ಓದ್ತಾನೆ, ಅದಾದಮೇಲೆ ಏನೇನು ಎಲ್ಲ ಥರದ್ದು ಪೂಜೆ ಮಾಡ್ತಾನೆ. ನಮ್ಮೂರಲ್ಲೆಲ್ಲ ತುಂಬ ಫೇಮಸ್ ನಮ್ಮನ್ನ. ಅವನು ನನ್ನ ಥರನೇ ತುಂಬ ಬ್ಯುಸಿ ಊರುಗಳಲ್ಲಿ. ಹೌದಾ?
ಆಮೇಲೆ ಕೊಡೇಕಲ್ ಬಸವಣ್ಣ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಿರೋಂಥ ಬಸವಣ್ಣ. ಆಮೇಲೆ ಇನ್ನೊಂದು ನಮ್ಮೂರು ಫೇಮಸ್ಸು ರಾಜಗೌಡರು ಅದೇ ಊರು ಸುರಪುರ ರಾಜಗೌಡರು ಕೊಡೇಕಲ್ ನಮ್ಮ ಹಳ್ಳಿನೇ. ನಮ್ಮ ಮನೆ ಇಲ್ಲಿ ಅಂದರೆ ಲಲಿತ್ ಕ್ಯಾಶ್ ಸ್ಕೂಲ್ ಇದೆಯಲ್ಲ ಮುಂದೆ ಆ ಸ್ಕೂಲು ಗೌಡ್ರ ಮನೆ ನಮ್ಮ ಅಣ್ಣ ರಾಜಗೌಡ್ರ ಮನೆ. ನಮ್ಮ ಚಿಕ್ಕ ವಯಸ್ಸಿಂದ ರಾಜಗೌಡ್ರ ಪರಿಚಯ. ನಾವು ಇಷ್ಟು ಇಷ್ಟು ಇದ್ವಿ ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸೆಲ್ಲ. ಆಮೇಲೆ ಬಬ್ಲು ಅಣ್ಣ ರಾಜಗೌಡ್ರ ತಮ್ಮ ಬಬ್ಲುಗೌಡ ಅವ್ರು ಕ್ರಿಕೆಟ್ ಆಡೋಕೆ ಬರೋರು. ನಾವು ಅವ್ರ ಹಿಂದೆ ಚಡ್ಡಿ ಹಾಕೊಂಡು ಓಡೋದು ಹಿಂಗೆ ಹಿಂಗೆ ಅಣ್ಣ ಇದು ಓದ್ತೀನಿ ಅಂತೇಳಿ ಅವ್ರು ಬಾಲ್ ಓಡಿದ್ರೆ ಹೋಗಿ ತಂದ್ಕೊಳ್ಳೋಣ ಅಣ್ಣ ಹತ್ಕೊಳ್ಳಿ ಅಣ್ಣ ನಾವು ಚಾಕ್ ಆಟೋಣ ಅನ್ನೋದು. ಅಂದರೆ ಆ ಒಡನಾಟ ಅಣ್ಣನ ಜೊತೆ ಆವಾಗಲೂ ಇತ್ತು. ಇವತ್ತು ಅದೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇವತ್ತು ಮಾತಾಡ್ತಾ ಇರ್ತೀವಿ ಯಾವಾಗಲಾದರೂ ಸಿಕ್ಕಾಗ. ಅವ್ರು ಸಿಕ್ಕಾಗಲ್ಲ ಹೆಣ್ಣು ಪಾಮುತ್ಯ ಹರಮ ಅಂತಾರೆ. ಇನ್ನೊಂದು ಹೆಣ್ಣು ಪಾಮುತ್ಯ ಹರಮ ಅಂತಾರೆ. ಹಿಂಗೆ ಮಾತಾಡೋದು ರಾಜು ಅಣ್ಣ ನನ್ನ ಜೊತೆ. ಅವ್ರ ಮಗ ಕೂಡ ಒಟ್ಟಿಗೆ ಲಾಸ್ಟ್ ಗುರು ಶಿಷ್ಯರು ವರ್ಕ್ ಮಾಡಿದ್ವಿ. ರಾಜಗೌಡ್ರ ಮಗ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ಅವರು ನಾವೆಲ್ಲ ಒಂದು 30 50 ದಿನ ಒಟ್ಟಿಗೆ ಇದ್ವಿ.